ವರ್ಷ ನಾನು ಪರ್ಫಾರ್ಮ್ ಕೂಡ ಮಾಡ್ತಾ ಇದ್ದೀನಿ. ಸೊ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ನಮ್ಮ ಬೆಂಗಳೂರು ಅಲ್ಲಿ ನಡೀತಾ ಇದೆ. ಸೊ ಇನ್ನೂ ಖುಷಿ ವಿಷಯ. ಸೊ ಐ ಥಿಂಕ್ ಇಸ್ ದ ಫಸ್ಟ್ ಟೈಮ್ ಇಲ್ಲಿ. ಸೊ ಐ ವಾಂಟ್ ಎವ್ರಿಬಡಿ ಇಲ್ಲಿರೋರು ಎಲ್ಲರೂ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಷ್ಟೇ. ಅಪ್ಪು ಸರ್ ಬಗ್ಗೆ ಸೆರೆಮನಿ ಮಾಡ್ತೀನಿ, ಅದ್ರ ಬಗ್ಗೆ ಹೇಳಿ. ಅಫ್ಕೋರ್ಸ್ ಐ ಥಿಂಕ್ ಎಲ್ಲಿ ನಡೀತಾ ಇದ್ರು ದಟ್ ವಾಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆ್ಯಂಡ್ ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ 100% ಇಟ್ ಈಸ್ ಮ್ಯಾಂಡೇಟರಿ ಥಿಂಗ್ ಅಲ್ವ. ಸೊ ವಿರ್ ಆಲ್ ಲುಕಿಂಗ್ ಫಾರ್ವರ್ಡ್. ಐ ಆಮ್ ಗುಡ್, ಹೌ ಆರ್ ಯು ಆಲ್? ಆಲ್ ಇಂಡಸ್ಟ್ರೀಸ್ ಹೆಲೋ, ನಮಸ್ಕಾರ. ಈವೆಂಟ್ ನಮ್ಮ ಬ್ಯಾಂಗ್ಳೂರಲ್ಲಿ ನಡೀತಿದೆ, ತುಂಬ ಖುಷಿ ಆಗ್ತಾ ಇದೆ. ತುಂಬ ವರ್ಷದಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ ಯಾವ ಅವಾರ್ಡ್ ಫಂಕ್ಷನ್ ಇಲ್ಲಿ ಆಗಬೇಕು ಅಂತ, ಬಟ್ ಇವಾಗ ಆಗ್ತಾ ಇದೆ. ಐ ಥಿಂಕ್ ದಿಸ್ ಆಲ್ಸೋ ಇನ್ ಒನ್ ಮೋರ್ ಅವಾರ್ಡ್ ಫಂಕ್ಷನ್ ಇಸ್ ಹ್ಯಾಪ್ನಿಂಗ್ ಇನ್ ಬ್ಯಾಂಗ್ಳೂರ್. ನನಗೆ ಒಂದು ವಿಷಯ ಗೊತ್ತು, ಇಫ್ ಪುನೀತ್ ಸರ್ ವಾಸ್ ಹಿಯರ್ ಹಿ ವುಡ್ ಬಿ ಸೋ ಹ್ಯಾಪಿ, ಬಟ್ ಅವರೆಲ್ಲ, ಬಟ್ ಐ ಆಮ್ ಶೋರ್ ಹಿ ಈಸ್ ವಾಚಿಂಗ್ ದಿಸ್ ಫ್ರಮ್ ಸಮ್ವೇರ್, ದಟ್ ಕನ್ನಡ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಅನದರ್ ಲೆವೆಲ್. ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಇಂಡಸ್ಟ್ರಿ ತುಂಬ ಹೆಮ್ಮೆ ಇದೆ. ಯಾವ ಕನ್ನಡ ಸಿನಿಮಾ ನಾಮಿನೇಷನ್ ಆಗಿದೆ ನನಗೇನು ಗೊತ್ತು, ಆಲ್ರೆಡಿ ನಾಮಿನೇಷನ್. ಸೊ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇಯರ್ ನನ್ ಆಫ್ ಮೈ ಫಿಲ್ಮ್ಸ್ ರಿಲೀಸ್, ಸೊ ನಾನು ನಾಮಿನೇಷನ್ದಲ್ಲಿಲ್ಲ, ಬಟ್ ದೇ ಆಲ್ ದ ನಾಮಿನೀಸ್ ಆ್ಯಂಡ್ ಆಲ್ ದ ಫಿಲ್ಮ್ಸ್ ವಿಚ್ ಹೆಸ್ ಬಿ ನಾಮಿನೇಟೆಡ್, ಆಲ್ ದ ವೆರಿ ಬೆಸ್ಟ್ ಟು ದೆಮ್. ಮೇ ದ ಡಿಸರ್ವಿಂಗ್ ಮನ್ ಗೆಟ್ಸ್.